ಅವ್ರದೇ ಆದಂತ ನಿಯಮಗಳಿದಾವೆ ಪೊಲೀಸ್ ರೂಲ್ಸ್ ಅಂತ ಗೈಡ್ಲೈನ್ಸ್ ಇದೆ ಆ ಚೌಕಟ್ಟನಲ್ಲಿ ಅವರು ಏನು ಬೇಕಾದರೂ ಅವರು ಮಾಡ್ಕೊಳ್ಳಬಹುದು ನಾನು ಯಾವುದು ಹೇಳಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಯಾವುದು ಹೇಳಲ್ಲ ನಾನು ಡ್ಯೂಟಿ ಮಾಡಿ ಅಂತ ಹೇಳಿದ್ದೇನೆ ಕಾನೂನಿನ ಚೌಕಟ್ಟನಲ್ಲಿ ಡ್ಯೂಟಿ ಮಾಡಿ ಅಂತ ಹೇಳಿದ್ದೇನೆ ಅದು ಬಿಟ್ಟು ಬೇರೆ ಯಾವುದನ್ನು ಹೇಳಿಲ್ಲ ಗೊತ್ತಿಲ್ಲ ಯಾರು ಬರೆದಿದ್ದಾರೋ ಅವರು ಅವ್ರು ನಾನು ವಿಚಾರ ಮಾಡ್ತೀನಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕಾಗುತ್ತೆ ನಾವು ಹೇಳದೇ ಇರೋದನ್ನೆಲ್ಲ ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡಿ ಅದನ್ನು ಗೊಂದಲ ಸೃಷ್ಟಿ ಮಾಡೋದಿದೆಯಲ್ಲ ಇಟ್ ಅಮೌಂಟ್ಸ್ ಟು ಸಮ್ ಸಾರ್ಟ್ ಆಫ್ ಎ ಯುನೋ ಡಿಸ್ಟರ್ಬೆನ್ಸ್ ಆಫ್ ಪೀಸ್ ಅದನ್ನು ವಿಚಾರ ಮಾಡ್ತೀನಿ ಅಂಥದ್ದೇನಾದರೂ ಇದ್ದರೆ ಅವರಿಗೆ ಕ್ರಮ ತಗೊಳ್ಳೋದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅವರಿಗೆ ಪತ್ರಿಕೆ ಅವರಿಗೆ ಅನ್ನೋದನ್ನು ನೋಡ್ತೇನೆ ಸರ್ ಈಗ ಮಂಗಳೂರಲ್ಲಿ ತಾವು ಕೋಮುವಾದ ನಿಗ್ರಹ ದಳವನ್ನು ಮಾಡ್ತೀವಿ ಅಂತ ಹೇಳಿದ್ರಿ ಈಗ ಬಿಜೆಪಿ ಅದಕ್ಕೆ ಟೀಕೆ ಮಾಡ್ತಾ ಇದ್ದೀವಿ ಒಂದು ಸಮುದಾಯವನ್ನು ಗುರಿಯಾಗಿಸ್ಕೊಂಡು ಮಾಡ್ತಾ ಇದ್ದೀರಾ ನೀವು ಅಂತ ಕೋಮುವಾದ ಬರೀ ಒಂದು ಸಮುದಾಯಕ್ಕೆ ಸೇರಿದ್ದಲ್ಲ ಇದು ಎಲ್ಲ ಸಮುದಾಯದಲ್ಲೂ ಕೂಡ ಸೇರ್ಕೊಂಡು ಮಾಡೋ ಕೆಲಸ ಇದು ಅದನ್ನು ಮಾಡಬಾರ್ದು ಅನ್ನೋದಕ್ಕೆ ತಡೆಯೋದಕ್ಕೆ ನಾವು ಒಂದು ಸಪರೇಟ್ ವಿಂಗ್ ಮಾಡ್ತೇವೆ ಅಂತೇಳಿ ವಿದಿನ್ ದಿ ಫೋರ್ಸ್ ಪೊಲೀಸ್ ಫೋರ್ಸ್ ಒಳಗಡೆನೇ ಒಂದು ವಿಂಗ್ ಮಾಡ್ತೀವಿ ಅದು ಫೋಕಸ್ ಆಗುತ್ತೆ ಅದನ್ನು ನಿಲ್ಲಿಸೋದಕ್ಕೆ ಅವರಿಗೆ ಒಂದಿಷ್ಟು ಹೆಚ್ಚು ಶಕ್ತಿ ಕೊಡ್ತೀವಿ ಅದನ್ನು ಮೊದಲೇ ನಿಲ್ಲಿಸ್ಬೋದು ಮೊದಲೇ ನಿಲ್ಲಿಸ್ಬೋದು ನಾವು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ತೇವೆ ಮತ್ತು ತಿರ್ಗಾ ಅದರ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡ್ತೇವೆ ಜೊತೆಗೆ ಯಾರು ಅದರ ಹಿಂದೆ ಪ್ರಚೋದನೆ ಮಾಡ್ತಾರೆ ಅದೆಲ್ಲ ಆ ವಿಂಗ್ನವರು ನೋಡ್ಕೊಳ್ತಾರೆ ಅಂತೇಳಿ ಯಾಕೆಂದರೆ ಆ ಭಾಗದಲ್ಲಿ ನಮಗೆ ಹೆಚ್ಚು ಇಂಥ ಘಟನೆಗಳು ನಡೀತಾ ಇದೆ ಅಂಥೇಳಿ ಇನ್ನೋಸೆಂಟ್ ಜನರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂಥೇಳಿ ಅಲ್ಲಿ ರೆಪ್ರೆಸೆಂಟೇಷನ್ಸ್ ಎಲ್ಲ ಬಂದಿದ್ದ ಕಾರಣ ಇದನ್ನು ಮಾಡಿದ್ದೇವೆ ಇದರ ಅಗತ್ಯ ಬೇರೆ ಕಡೆ ಅಂತೂ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಬೇರೆ ಕಡೆನೂ ಬಂದರೆ ಅಲ್ಲಿ ಕೂಡ ಮಾಡ್ತೀವಿ ಅಲ್ಲ ಅದರ ಆಫ್ಟರ್ ಎಫೆಕ್ಟ್ ಏನಾಗ್ತದೆ ಅಂತ ಗೊತ್ತಿಲ್ಲ ಆದರೆ ಸುಮಾರು 100 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ಒಂದು ಸರ್ಕಾರ ಇಂತಹದ್ದೊಂದು ವರದಿಯನ್ನು ತರಿಸ್ಕೊಳ್ಳುತ್ತೆ ಅಂದರೆ ಅದನ್ನು ಜನಸಮುದಾಯಕ್ಕೆ ತಿಳಿಸೋದಕ್ಕೇನು ತಪ್ಪಿದೆ ಅದನ್ನ ಹಿಂದಿನ ಸರ್ಕಾರ ಮಾಡ್ಬೋದಿತ್ತು ಮಾಡಿಲ್ಲ ಅದನ್ನು ನಮ್ಮ ಸರ್ಕಾರ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು ಸರ್ ಕಳೆದ ಬಾರಿ ಇದನ್ನು ಜಾರಿ ಮಾಡಲಿಕ್ಕೆ ನಿಮ್ಮಲ್ಲಿ ನಿಮ್ಮ ಸರ್ಕಾರ ಇದ್ದಾಗಲೇ ನಿಮ್ಮವರ ಕೆಲವು ವಿರೋಧ ವ್ಯಕ್ತಪಡಿಸಿದ್ರು ಸರ್ ಹಾಗಾಗಿ ಈಗ ಎಲ್ಲರೂ ಒಪ್ಕೊಳ್ತಾರ ಅನ್ನೋದು ಅದನ್ನು ಚರ್ಚೆ ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ಹೇಳಲೇಬೇಕಲ್ಲ ಈಗ ನಮಗೆ ವರದಿ ಸರ್ಕಾರಕ್ಕೆ ಬಂದು ಸಬ್ಮಿಟ್ ಮಾಡೋದನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಅಷ್ಟೊಂದು ಹಣ ಖರ್ಚು ಮಾಡಿ ಅದು ಸುಮ್ಮನೆ ಅದು ಹಾಗೆ ಇಟ್ಟರೆ ಸರ್ಕಾರಕ್ಕೆ ಅವರು ಕೊಡಬೇಕಲ್ವ ಸರ್ಕಾರಕ್ಕೆ ಸಬ್ಮಿಟ್ ಮಾಡೋದಿಲ್ಲ ಸರ್ಕಾರ ಏನು ಮಾಡುತ್ತೆ ಅದು ಬೇರೆ ವಿಚಾರ ಸರ್ಕಾರಕ್ಕೆ ವರದಿಯನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಆಗಬಾರ್ದಲ್ಲ ಇಷ್ಟು ದಿವಸ ಅದೇ ಆಗಿದೆ ಅದಕ್ಕೋಸ್ಕರ ಅವರಿಗೆ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ ಸರ್ ಇಲಾಖಾಧಿಕಾರಿಗಳಿಗೆ ಮನೆಯೆಲ್ಲ ಇತ್ತೀಚೆಗೆಲ್ಲ ಪದೇ ಪದೇ ಒಂದು ಸ್ಪಷ್ಟ ಸಂದೇಶವನ್ನು ಸೂಚನೆ ಕೊಡ್ತಾ ಇದ್ದಾರೆ ಈ ರೀತಿ ಕೆಲಸ ಕೋಮುಗಲಭೆ ಆಗಿರ್ಬೋದು ಸಂಘರ್ಷಕ್ಕೆ ಅಂದರೆ ನೈತಿಕ ಪೊಲೀಸ್ಗಿರಿ ಯಾರು ಕೂಡ ಕೈಗೆತ್ತಿಕೊಳ್ಳಬಾರ್ದು ನೋಡಿ ಬರೀ ನೈತಿಕ ಪೊಲೀಸ್ಗಿರಿ ಅಷ್ಟೇ ಅಲ್ಲ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ತಮಗೆ ಗೊತ್ತಿದ್ದಾಗೆ ಮಾದಕ ವಸ್ತುಗಳ ದಂಧೆ ನಡೆಯುತ್ತೆ ಬೆಂಗಳೂರಿನಲ್ಲಿ ಸಾಕಷ್ಟು ಇದರ ಬಗ್ಗೆ ಚರ್ಚೆಗಳಾಗಿದ್ದಾವೆ ಹಿಂದಿನ ಸರ್ಕಾರ ನಾನು ಹಿಂದೆ ಗೃಹ ಸಚಿವನಾಗಿದ್ದಾಗಲೂ ಕೂಡ ಅನೇಕ ಪ್ರಶ್ನೆಗಳು ಸದನದಲ್ಲಿ ಬಂದಿದ್ದು ಉಂಟು ಈಗಲೂ ಕೂಡ ಅದರ ಬಗ್ಗೆ ಹೆಚ್ಚು ಅಲ್ಲಲ್ಲಿಯೇ ಮಾತಾಡ್ತಾರೆ ಹೆಚ್ಚು ಬೆಂಗಳೂರಿನಲ್ಲಿ ಹೆಚ್ಚು ಡ್ರಗ್ಸ್ ಇದೆ ಡ್ರಗ್ಸ್ ಮಾಫಿಯಾಗಳಿದ್ದಾವೆ ಅಂತೆಲ್ಲ ಮಾತಾಡ್ತಿರ್ತಾರೆ ಅದರ ಬಗ್ಗೆ ಹೆಚ್ಚು ಕ್ರಮ ತಗೋಬೇಕಲ್ಲ ಮತ್ತು ರೌಡಿಸಮ್ ಆಗುತ್ತೆ ಎಲ್ಲೋ ಈ ಸ್ಪಿಟ್ ದಂಧೆ ಆಗುತ್ತೆ ಈ ಥರದ್ದೆಲ್ಲ ನಮ್ಮ ಪೊಲೀಸ್ನವರು ಅದನ್ನೆಲ್ಲ ಹತ್ತಿಕ್ಕದೇ ಇದ್ದರೆ ಸಮಾಜದ ಶಾಂತಿ ಕೆಡುತ್ತೆ ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಮಾಡೋದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾನೆ ಅಷ್ಟೇ ಅದೆಲ್ಲ ಎಕ್ಸಾಮಿನ್ ಮಾಡ್ತೀವಿ, ಕೇಸ್ ಟು ಕೇಸ್ ಎಕ್ಸಾಮಿನ್ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದಿಗೆ.